ನಮಸ್ಕಾರ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಆಸ್ತಿ ವಿಚಾರವಾಗಿ ಈ ಒಂದು ಅಫಿಡವಿಟ್ ಬರೆಯುವುದು, ಓದುವುದು ಅಥವಾ ಮಾಡುವ ಸಂದರ್ಭ ಬಂದೇ ಬರುತ್ತೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆಗಲಿ ಅಥವಾ ಹೊರಗಡೆ ಸಾರ್ವಜನಿಕ ವ್ಯವಹಾರ ಮಾಡೋದು ಇವತ್ತಿನ ಕಾಲದಲ್ಲಿ ಅಷ್ಟೊಂದು ಸುಲಭದ ಮಾತಲ್ಲ. ಏಕೆಂದರೆ ನಂಬಿಕೆಗಳು ಉಳಿಸಿಕೊಳ್ಳುವುದು ಇವತ್ತಿನ ಕಾಲದಲ್ಲಿ ಬಹಳಷ್ಟು ಕಡಿಮೆಯಾಗಿದೆ. ಅದರಿಂದಲೇ ಸರ್ಕಾರದ ಕಚೇರಿಗಳಲ್ಲಿ ಆಗಲಿ ಅಥವಾ ಕೋರ್ಟ್ ಕಚೇರಿಗಳಲ್ಲಿ ಆಗಲಿ ಸಾಮಾಜಿಕ ಜೀವನದಲ್ಲಿ ಈ ಒಂದು ಅಫಿಡವಿಟ್ ಪ್ರಮುಖ ಸ್ಥಾನ ಪಡೆದಿದೆ. ಹಾಗಾದರೆ ಈ ಒಂದು ಅಫಿಡವಿಟ್ ಅಂದರೆ ಏನು, ಇದು ಎಲ್ಲೆಲ್ಲಿ ಬಳಕೆ ಆಗುತ್ತೆ, ಈ ಅಫಿಡವಿಟ್ ಬರೆಯುವ ಪದ್ಧತಿ ಹೆಂಗಿರುತ್ತೆ, ಅದೇ ರೀತಿ ಈ ಅಫಿಡವಿಟ್ ಉದ್ದೇಶ ಏನಿರುತ್ತೆ ಎಂಬುದನ್ನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಯುವ ರೀತಿಯಲ್ಲಿ ಹೇಳುತ್ತೇವೆ. ಪ್ರೋತ್ಸಾಹಿಸಲು ವಿಡಿಯೋ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಬನ್ನೀಗ ಅಫಿಡವಿಟ್ ಅಂದರೆ ಏನು. ಒಬ್ಬ ವ್ಯಕ್ತಿ ತನ್ನ ವಿಚಾರವನ್ನು ಅಥವಾ ಹೇಳಿಕೆಯನ್ನು ಘೋಷಣೆ ಮಾಡಿ ಪ್ರಮಾಣೀಕರಿಸಿದರೆ ಅದನ್ನು ಅಫಿಡವಿಟ್ ಎಂದು ಕರೆಯಲಾಗುತ್ತೆ. ನೆನಪಿಡಿ, ಬಾಯಿ ಮಾತಿನ ಮೂಲಕ ಘೋಷಣೆಯನ್ನು ಮಾಡಿದರೆ ಅದಕ್ಕೆ ಅಫಿಡವಿಟ್ ಎಂದು ಕರೆಯಲು ಬರೋದಿಲ್ಲ. ಕಾನೂನಿನ ಪ್ರಕಾರ ಅಫಿಡವಿಟ್ ಅಂದರೆ ಏನು ಎನ್ನುವುದಾದರೆ, ಒಬ್ಬ ವ್ಯಕ್ತಿಯ ತನ್ನ ಹೇಳಿಕೆಯನ್ನಾಗಲಿ ಅಥವಾ ತನ್ನ ಉದ್ದೇಶವನ್ನು ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆದು ಅದಕ್ಕೆ ನೋಟರಿ ಅಂದರೆ ವಕೀಲರ ಸಹಿ ಹಾಕಿಸಿದಾಗ ಅದು ಸೆಲ್ಫ್ ಘೋಷಣೆ ಪತ್ರ ಅಥವಾ ಅಫಿಡವಿಟ್ ಎಂದು ಕರೆಯಲಾಗುತ್ತೆ. ಅದೇ ರೀತಿ ಈ ಅಫಿಡವಿಟ್ವನ್ನು ಶಪಥ ಪತ್ರ ಎಂದು ಸಹ ಕರೆಯುತ್ತಾರೆ ಕನ್ನಡದಲ್ಲಿ. ಈ ಶಪಥ ಪತ್ರ ಅಂದರೆ ಸತ್ಯ ಎಂದರ್ಥ. ಅದೇ ರೀತಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಇದನ್ನು ಆಣೆ ಮಾಡುವುದು ಎಂದು ಸೂಚಿಸುತ್ತೆ. ಬನ್ನೀಗ ಅಫಿಡವಿಟ್ ಎಲ್ಲೆಲ್ಲಿ ಬಳಸುತ್ತಾರೆ ಅನ್ನೋದನ್ನು ನೋಡೋಣ. ಒಂದನೆಯದು, ಸರ್ಕಾರದಿಂದ ಸೌಲಭ್ಯಗಳು ಪಡೆದುಕೊಳ್ಳಲು ಈ ಅಫಿಡವಿಟ್ ಕೇಳಲಾಗುತ್ತೆ. ಉದಾಹರಣೆಗೆ ಹೇಳುವುದಾದರೆ, ಪಿಎಂ ಕಿಸಾನ್ಗೆ ಅರ್ಜಿ ಹಾಕುವಾಗ ಅಥವಾ ರೈತ ಸಂಪರ್ಕ ಕೇಂದ್ರದಿಂದ ಕೃಷಿ ಉಪಕರಣಗಳು ಕೊಳ್ಳಲು ಈ ಒಂದು ಅಫಿಡವಿಟ್ ಪ್ರಮುಖ ಪಾತ್ರ ವಹಿಸುತ್ತೆ. ಎರಡನೆಯದು, ವಂಶಾವಳಿ ಪ್ರಮಾಣ ಪತ್ರ ಮಾಡಿಸಬೇಕಾದರೂ ಈ ಅಫಿಡವಿಟ್ ಬರೆಸಲೇಬೇಕು. ವಾಸಸ್ಥಳ ಪ್ರಮಾಣ ಪತ್ರ ಬೇಕಾದಲ್ಲಿ ಈ ಅಫಿಡವಿಟ್ ಬರೆಯಬೇಕಾಗುತ್ತೆ. ಅದೇ ರೀತಿ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕದ ಭಾಗಗಳಲ್ಲಿ 371J ಪ್ರಮಾಣ ಪತ್ರ ತೆಗೆದುಕೊಳ್ಳಲು ಸಹ ಈ ಅಫಿಡವಿಟ್ ಬೇಕೇ ಬೇಕು. ಮೂರನೆಯದು, ಪ್ರಮುಖವಾಗಿ ನ್ಯಾಯಾಲಯದಲ್ಲಿ ಅಫಿಡವಿಟ್ ಸಾಮಾನ್ಯವಾಗಿ ಕೇಳ್ತಾರೆ. ಏಕೆಂದರೆ ಪ್ರತಿಯೊಂದು ವ್ಯಾಜ್ಯಕ್ಕೆ ಪ್ರತ್ಯೇಕವಾಗಿ ಮತ್ತು ಪದೇ ಪದೇ ಈ ಅಫಿಡವಿಟ್ ಕೇಳ್ತಾರೆ. ಬನ್ನೀಗ ಈ ಒಂದು ಅಫಿಡವಿಟ್ ಹೇಗೆ ಬರೆಯಬೇಕೆಂದು ಉದಾಹರಣೆ ಸಹಿತ ನಿಮಗೆ ತಿಳಿಸಿಕೊಡುತ್ತೇವೆ. ಉದಾಹರಣೆಯಾಗಿ ನೋಡಬಹುದು, ಪ್ರಮಾಣ ಪತ್ರ ಅಥವಾ ಘೋಷಣೆ ಪತ್ರ ಈ ರೀತಿಯಾಗಿ ಟೈಟಲ್ ಬರೆಯಬಹುದು. ವಿಷಯ, ಕುಟುಂಬ ಸದಸ್ಯರ ವಂಶಾವಳಿ ಪ್ರಮಾಣ ಪತ್ರ ಕೊಡುವ ಬಗ್ಗೆ. ಇವಾಗ ನಾವು ಈ ಒಂದು ಅಫಿಡವಿಟ್, ಒಂದು ವಂಶಾವಳಿ ಪ್ರಮಾಣ ಪತ್ರ ಬೇಕಾದಾಗ ಅದಕ್ಕಾಗಿ ಈ ಅಫಿಡವಿಟ್ ಹೇಗೆ ಬರೆಯಬೇಕೆಂದು, ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ವಂಶಾವಳಿ ಪ್ರಮಾಣ ಪತ್ರ ಬೇಕೇ ಬೇಕು, ಅದಕ್ಕಾಗಿ ಈ ಅಫಿಡವಿಟ್ ಹೇಗೆ ಬರೆಯಬೇಕೆಂದು ತಿಳಿಸಿಕೊಡುತ್ತೇವೆ. ನೋಡಿ, ನಾನು ಬರೆದು ನಿಮ್ಮ ಹೆಸರು ಬರೆಯಿರಿ, ಹಾಗೆ ತಂದೆ ಹೆಸರು ಬರೆದು, ವಯಸ್ಸು ಬರೆಯಬೇಕು, ಉದ್ಯೋಗ ಯಾವ ಉದ್ಯೋಗ ಅದನ್ನು ಬರೆಯಬೇಕು, ಹಾಗೆ ನಿಮ್ಮ ಹಳ್ಳಿ ಹೆಸರು, ತಾಲೂಕು ಹೆಸರು, ಹಾಗೆ ಜಿಲ್ಲೆ ಹೆಸರು ಬರೆದು ಈ ಜಿಲ್ಲೆಯಲ್ಲಿ ಇದ್ದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಕುಟುಂಬ ವಂಶಾವಳಿ ಈ ಕೆಳಗಿನಂತೆ ಇದ್ದಿರುತ್ತೆ. ಹಾಗೆ ಬರೆದು ಇಲ್ಲಿ ನೀವು ಕಾಲಮ್ಸ್ ಹಾಕ್ಬೋದು, ಕ್ರಮ ಸಂಖ್ಯೆ ಬರೆದು, ಹಾಗೆ ಹೆಸರು ಒಂದು ಕಾಲಮ್ನಲ್ಲಿ, ವ್ಯಕ್ತಿಗಳ ಹೆಸರು ಬರೆಯಿರಿ, ಹಾಗೆ ವಯಸ್ಸು ಬರೆಯಬೇಕು, ಹಾಗೆ ಅರ್ಜಿದಾರನಿಗೆ ಯಾವ ರೀತಿ ಸಂಬಂಧ ಹೊಂದಿರುತ್ತಾರೆ ಈ ಕಾಲಮ್ನಲ್ಲಿ ಆ ಸಂಬಂಧ ಸೂಚಿಸಬೇಕಾಗುತ್ತೆ. ಹಾಗೆ ವೈವಾಹಿಕ ಸ್ಥಿತಿ ಸಹ ಇಲ್ಲಿ ಮುಖ್ಯವಾಗಿ ಬರೆಯಬೇಕಾಗುತ್ತೆ. ಈ ರೀತಿಯಾಗಿ ನೀವು ಹೆಸರು, ವಯಸ್ಸು, ಅರ್ಜಿದಾರನಿಗೆ ಯಾವ ರೀತಿ ಸಂಬಂಧ ಹೊಂದಿರುತ್ತಾರೆ, ಹಾಗೆ ವೈವಾಹಿಕ ಸ್ಥಿತಿ ಈ ರೀತಿಯಾಗಿ ಬರೆಯಿರಿ. ಈ ರೀತಿಯಾಗಿ ನಮ್ಮ ಕುಟುಂಬ ವಂಶಾವಳಿ ಇದ್ದಿರುತ್ತೆ. ಕಾರಣ, ತಾವು ನನಗೆ ಜಮೀನು ಪಾಲು ಮಾಡಿಕೊಳ್ಳಲು ವಂಶಾವಳಿ ಪ್ರಮಾಣ ಪತ್ರ ನೀಡಬೇಕಾಗಿ ವಿನಂತಿಸಿಕೊಳ್ಳಬೇಕು. ಈ ರೀತಿಯಾಗಿ ಈ ಮೇಲಿನ ಎಲ್ಲ ಹೇಳಿಕೆಗಳು, ಇದು ಸಹ ಪತ್ರದಲ್ಲಿರಬೇಕು, ಈ ಮೇಲಿನ ಎಲ್ಲ ಹೇಳಿಕೆಗಳು ಸತ್ಯದಿಂದ ಕೂಡಿರುತ್ತದೆ ಎಂದು ನಾನು ನ್ಯಾಯಾಲಯ ದೇವರ ಮುಂದೆ ಸಾಕ್ಷಿಯಾಗಿ ಪ್ರಮಾಣೀಕರಿಸಿದ್ದು ನಿಜವಿರುತ್ತೆ. ಅದರಂತೆ ನನ್ನಿಂದ ವಂಶವೃಕ್ಷಕ್ಕಾಗಿ ನೀಡಿರುವ ಮೇಲಿನ ಅಂಶಗಳು ಸತ್ಯವಾಗಿದೆ. ಒಂದು ವೇಳೆ ತಪ್ಪೆಂದು ಕಂಡು ಬಂದಲ್ಲಿ ನಾನು ಯಾವುದೇ ಕಾಯ್ದೆ ಅನ್ವಯ ಶಿಕ್ಷೆಗೆ ಅರ್ಹನಾಗುತ್ತೇನೆಂದು ಹೇಳಿ ಪ್ರಮಾಣೀಕರಿಸಿದ್ದು ಎಂದು ನಿಜವಿರುತ್ತೆ. ಈ ರೀತಿಯಾಗಿ ನೀವು ಬರೆಯಬೇಕಾಗುತ್ತೆ. ಹಾಗೆ ಲೆಫ್ಟ್ ಸೈಡ್ ಬಾಟಮ್ನಲ್ಲಿ ಸ್ಥಳ ಬರೆಯಿರಿ, ಹಾಗೆ ದಿನಾಂಕ ಸಹ ಬರೆಯಬೇಕಾಗುತ್ತೆ. ರೈಟ್ ಸೈಡ್ ಬಾಟಮ್ನಲ್ಲಿ ಪ್ರಮಾಣಕರ್ತರು ನಿಮ್ಮ ಹೆಸರು, ಹಾಗೆ ತಂದೆ ಹೆಸರು ಬರೆದು ಅದರ ಮೇಲೆ ನಿಮ್ಮ ಸೈನ್ ಮಾಡಿ. ಈ ರೀತಿಯಾಗಿ ವಂಶಾವಳಿಗೋಸ್ಕರ ಅಫಿಡವಿಟ್ ಬರೆಯಬಹುದು. ಇದು ಉದಾಹರಣೆ ಮಾತ್ರ ಆಗಿದೆ. ಏಕೆಂದರೆ ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ರೀತಿ ಅಫಿಡವಿಟ್ ಬರೆಯುವ ಪದ್ಧತಿ ಇದ್ದಿರುತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಇವಾಗ ಇಲ್ಲಿ ಬರೆದಿರುವಂತಹ ವಂಶಾವಳಿ ಅಫಿಡವಿಟ್ ಉದಾಹರಣೆಯಿಂದ ನಿಮಗೆ ತಿಳಿಯುವುದೇನೆಂದರೆ, ಈ ವ್ಯಕ್ತಿ ಹೆಸರು, ಅರ್ಜಿದಾರನ ಹೆಸರು ರಾಜೇಶ್ ಎನ್ನುವರು ತಮ್ಮ ಜಮೀನು ಪಾಲು ಮಾಡಿಕೊಳ್ಳಲು ವಂಶಾವಳಿ ಪತ್ರಕ್ಕಾಗಿ ಅರ್ಜಿ ಹಾಕುವಾಗ ಈ ರೀತಿಯಾಗಿ ಒಂದು ಅಫಿಡವಿಟ್ ಬರೆದಿರುತ್ತಾರೆ. ಈ ಅಫಿಡವಿಟ್ ಪತ್ರಕ್ಕೆ ವಕೀಲರ ಸಮ್ಮುಖದಲ್ಲಿ ನೋಟರಿ ಮಾಡಿ ಅವರಿಂದ ಸಹಿ ಹಾಕಿಸಬೇಕು.
ಅಫಿಡವಿಟ್ ಬಗ್ಗೆ ನಿಮಗೋಸ್ಕರ ಕೆಲವು ಮುಖ್ಯ ಸಲಹೆಗಳು ಹೇಳ್ತಾ ಇದ್ದೇವೆ, ತಪ್ಪದೆ ನೋಡಿ. ಒಂದನೆಯದು, ಅಫಿಡವಿಟನ್ನು ಬಿಳಿ ಹಾಳೆ ಮೇಲೆ ಸಹ ಬರೆದು ಕೊಡಬಹುದು, ಆದರೆ ನಂಬಿಕೆಗಳು ಹುಟ್ಟಲು ಮತ್ತು ಕಾನೂನಿನ ಲಕ್ಷಣ ಬರಬೇಕಾದ್ರೆ ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆಯಬಹುದು. ಎರಡನೆಯದು, ಈ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ಹೇಳುವುದಾಗಲಿ ಅಥವಾ ತಪ್ಪು ಘೋಷಣೆಗಳನ್ನು ಮಾಡಬಾರದು. ಒಟ್ಟಾರೆಯಾಗಿ ಹೇಳುವುದಾದರೆ ಇದ್ದಿದ್ದನ್ನು ಇದ್ದಂಗೆ ಹೇಳಬೇಕು, ಎಲ್ಲಿ ಸ್ಟ್ಯಾಂಪ್ ಪೇಪರ್ ಮೇಲೆ ಈ ಒಂದು ಅಫಿಡವಿಟ್ ಬರೆಯುವಾಗ. ಒಂದು ವೇಳೆ ತಪ್ಪು ಮಾಹಿತಿ ಹೇಳಿದರೆ ಮುಂದಿನ ದಿನಗಳಲ್ಲಿ ನೀವೇ ತಪ್ಪಲ್ಲಿ ಸಿಲುಕಿಕೊಳ್ಳಬಹುದು. ಮೂರನೆಯದು, ಅಫಿಡವಿಟ್ ಅಂದರೆ ನಿಮ್ಮ ಇಚ್ಛೆಯನ್ನು ಅಥವಾ ಹೇಳಿಕೆಯನ್ನು ಮತ್ತೊಬ್ಬರಿಗೆ ಬರೆದುಕೊಟ್ಟಂತೆ, ಆದ್ದರಿಂದ ಎಚ್ಚರಿಕೆಯಿಂದ ಈ ಒಂದು ಅಫಿಡವಿಟ್ ಬರೆಯಬೇಕು. ನಾಲ್ಕನೆಯದು, ಕೆಲವೊಂದು ಅಫಿಡವಿಟ್ ನಿಗದಿಪಡಿಸಿದ ನಮೂನೆ ರೀತಿಯಲ್ಲೇ ಬರೆಯುವ ಪದ್ಧತಿ ಇರುತ್ತೆ. ಇದರ ಅರ್ಥ ಇಷ್ಟೇ, ನೀವು ಹೇಗೆ ಬರೆಯಬೇಕು ಎಂಬುದನ್ನು ಮುಂಚಿತವಾಗಿ ಉದಾಹರಣೆಯ ಪ್ರತಿಯನ್ನು ತೋರಿಸಲಾಗುತ್ತೆ. ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ. ಎಲ್ಲ ವಿಡಿಯೋಗಳ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿದೆ, ದಯವಿಟ್ಟು ನೋಡಿ ಮಾಹಿತಿ ತಿಳಿದುಕೊಳ್ಳಿ. ಹಾಗೆ ರೈತರಿಗೆ ಆ ಒಂದು ಅಮೂಲ್ಯವಾದ ವಿಡಿಯೋಗಳು ಶೇರ್ ಮಾಡಿ.